ಮಳೆಗಾಲ ಶುರುವಾಗ್ತಿದ್ದಂತೆ ಒಂದಲ್ಲ ಒಂದು ಅವಾಂತರಗಳು ಬೆನ್ನು ಹತ್ತುತ್ತವೆ. ಯಾವಾಗ ಏನಾಗುತ್ತೋ ಅನ್ನೋ ಭಯದಲ್ಲೇ ದಿನ ಕಳೆಯುವಂತಾಗುತ್ತದೆ. ಹೀಗಿದ್ದಾಗ ಮಂಜಿನನಗರಿಯಲ್ಲಿ ದಿಢೀರನೆ ರಸ್ತೆಯೊಂದು ಬಾಯ್ಬಿಟ್ಟು ಪ್ರಯಾಣಿಕರಿಗೆ ನಡುಕ ಹುಟ್ಟಿಸಿದೆ. ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ರಸ್ತೆಯ ಐಟಿಐ ಜಂಕ್ಷನ್ ಬಳಿ ರಸ್ತೆಯ ಮಧ್ಯಭಾಗದಲ್ಲೇ ಏಕಾಏಕಿ ಬೃಹತ್ ಗಾತ್ರದ ಹೊಂಡ ನಿರ್ಮಾಣವಾಗಿದೆ. ಬುಧವಾರ ಬೆಳಗ್ಗೆ ಸಣ್ಣ ಪ್ರಮಾಣದಲ್ಲಿ ಗುಂಡಿ ನಿರ್ಮಾಣವಾಯಿತು. ಮಧ್ಯಾಹ್ನವಾಗ್ತಿದ್ದಂತೆ ಹೊಂಡದ ಗಾತ್ರ ಹಿರಿದಾಗುತ್ತಾ ಬಂದಿದ್ದು ಒಳಭಾಗದಲ್ಲಿ ಸುರಂಗದಂತೆ ಭಾಸವಾಗ್ತಿದೆ. ಸಂಜೆ ಸಮಯದಲ್ಲಿ ಮೈತ್ರಿ ಹಾಲ್ ಭಾಗದಿಂದ ಬಂದ ಕಾರೊಂದು ಗುಂಡಿಗೆ ಬಿದ್ದಿದೆ. ಚಕ್ರ ಸಿಲುಕಿ ಮುಂದೆ ಚಲಿಸಲು ಸಾಧ್ಯವಾಗದೆ ಸ್ಥಳೀಯರು ಕಾರನ್ನು ತಳ್ಳುವ ಪರಿಸ್ಥಿತಿ ಎದುರಾಗಿತ್ತು. ರಸ್ತೆಯ ಅಪಾಯಕಾರಿ ಸ್ಥಿತಿಗೆ ಯುಜಿಡಿ ಕಾಮಗಾರಿಯೇ ಕಾರಣ ಎಂದು ಆರೋಪಿಸಿರುವ ಆ ಭಾಗದ ನಗರಸಭೆ ಸದಸ್ಯ ಅರುಣ್ ಶೆಟ್ಟಿ ಸಂಬಂಧಪಟ್ಟವರ ಗಮನಕ್ಕೆ ತಂದಿರುವುದಾಗಿ ತಿಳಿಸಿದರು. ಇವತ್ತು ಐಟಿಐ ಜಂಕ್ಷನ್ ಅಲ್ಲಿ ಯುಜಿಡಿಯ ಒಂದು ಕಳಪೆ ಕಾಮಗಾರಿಯಿಂದ ಸರ್ಕಲ್ನಲ್ಲಿ ಬೃಹತ್ಕಾರದ ಒಂದು ಗುಂಡಿ ಆಗ್ಬಿಟ್ಟಿದೆ. ಸಾರ್ವಜನಿಕ ವಾಹನ ಚಾಲಕರಿಗೆ ಬಹಳಷ್ಟು ತೊಂದರೆಯಾಗುವ ನಿಟ್ಟಿನಲ್ಲಿ ಇಲ್ಲಿಯ ಸಾರ್ವಜನಿಕರು ತಕ್ಷಣ ಫೋನ್ ಮಾಡಿದರು. ನಾನು ಬಂದು ಈ ವಿಭಾಗದ ಸದಸ್ಯನಾಗಿ ಬಂದು ನೋಡಿದ್ದೀನಿ. ಹಾಗೆ ಯುಜಿಡಿಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದ್ದೀನಿ, ಅದನ್ನ ಸರಿ ಮಾಡಿಸುವಂಥದ್ದು ಕೆಲಸವನ್ನು ನಾಳೆ ಶುರು ಮಾಡಿಸ್ತೀನಿ. ಮಳೆ ಇರೋದ್ರಿಂದ ನಾಳೆ ಬೆಳಿಗ್ಗೆ ಮಳೆ ನಿಂತ ಕೂಡಲೇ ಆ ಕೆಲಸವನ್ನು ಶುರು ಮಾಡಿಸುವಂಥದ್ದು ಮತ್ತು ಗುಂಡಿಯನ್ನು ಮುಚ್ಚುವಂಥ ಕೆಲಸವನ್ನು ಮಾಡಿಸ್ತೀನಿ. ಹಾಗೆ ನಮಗೆಲ್ಲ ಗೊತ್ತಿರೋ ಹಾಗೆ ನಮಗೆ ಯುಜಿಡಿಯಿಂದ ಆಗುವಂಥ ಎಷ್ಟೆಲ್ಲ ಅನಾಹುತಗಳಾಗಿದೆ, ಇದನ್ನ ಜಿಲ್ಲಾಧಿಕಾರಿಯವರ ಗಮನಕ್ಕೆ ತಂದು ಅದ್ರ ಬಗ್ಗೆ ಎಲ್ಲೆಲ್ಲಿ ಯುಜಿಡಿ ಗುಂಡಿಗಳು ವಾಪಸ್ ಬಿದ್ದೋಗ್ತಾ ಇದೆ ಅದನ್ನ ಸರಿಪಡಿಸುವಂಥ ಒಂದು ಕ್ರಮಕ್ಕೆ ನಾನು ಜಿಲ್ಲಾಧಿಕಾರಿಯವರಿಗೆ ಮನವಿ. ಬೆಳಗ್ಗೆಯೇ ರಸ್ತೆಯ ಗುಂಡಿಯನ್ನು ಗಮನಿಸಿದ್ದ ಸ್ಥಳೀಯ ಅಂಗಡಿ ಮಾಲೀಕರಾದ ವಿನುಕುಶಾಲಪ್ಪ ಪೊಲೀಸರ ನೆರವಿನೊಂದಿಗೆ ಗುಂಡಿಯ ಸುತ್ತಲೂ ಕಲ್ಲುಗಳನ್ನಿಟ್ಟು ವಾಹನ ಸವಾರರಿಗೆ ಎಚ್ಚರಿಕೆಯ ಸಂದೇಶ ಕೊಟ್ಟಿದ್ದರು. ಇನ್ನು ಅಲ್ಲೇ ರಸ್ತೆ ಬದಿಯಲ್ಲಿರುವ ಹೈಮಾಸ್ಟ್ ಲೈಟ್ ಕೂಡ ಕೆಲ ದಿನಗಳಿಂದ ಉರಿಯುತ್ತಿಲ್ಲ. ಕತ್ತಲಲ್ಲಿ ಸಂಚರಿಸುವಾಗ ಅರಿವಿಲ್ಲದೆ ಗುಂಡಿಗೆ ಬಿದ್ದು ಅನಾಹುತ ಉಂಟಾಗುವ ಸಾಧ್ಯತೆ ಇದ್ದು ಕೂಡಲೇ ಸರಿಪಡಿಸುವಂತೆ ವಿನುಕುಶಾಲಪ್ಪ ಆಗ್ರಹಿಸಿದ್ದಾರೆ. ಇಲ್ಲಿ ಮೈತ್ರಿ ಅಲ್ ಬಳಿ ಇವತ್ತು ಮಧ್ಯಾಹ್ನ ರಸ್ತೆ ಅದು ಯುಜಿಡಿ ಗುಂಡಿ ತೆಗ್ದಿರೋದ ರಸ್ತೆ ಅದು ಸ್ವಲ್ಪ ಗುಂಡಿ ಬಿದ್ದಿದೆ, ನಡು ರಸ್ತೆಯಲ್ಲೇ ಗುಂಡಿ ಬಿದ್ದಿದೆ. ಮತ್ತು ಇಲ್ಲಿ ಸಮಸ್ಯೆ ಏನಂದರೆ ಈಗ ಇಲ್ಲಿ ಹೈ ಮಾಸ್ಕ್ ಲೈಟ್ ಇದೆ, ಇದೊಂದು 4-5 ದಿನದಿಂದ ಈಗ ಆ ಲೈಟು ಕೂಡ ಅದು ಉರಿತಾ ಇಲ್ಲ. ಹಾಗಾಗಿ ಇದನ್ನ ಆದಷ್ಟು ಬೇಗ ನಗರಸಭೆಯವರು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಆದಷ್ಟು ಬೇಗ ಈ ಗುಂಡಿ ಮುಚ್ಚಿದರೆ ಒಳ್ಳೇದು ಅನಿಸ್ತದೆ. ಇಲ್ಲಾಂದರೆ ರಾತ್ರಿ ಇಲ್ಲಿ ಲೈಟ್ ಇಲ್ಲದೆ ಇರೋದ್ರಿಂದಾಗಿ ಸಮಸ್ಯೆಗಳು ಭಾರಿ ಅನಾಹುತ ಆಗದನ್ನ ತಪ್ಪಿಸ್ಬೋದು. ಅದಕ್ಕಾಗಿ ನಗರಸಭೆಯವರು ಆದಷ್ಟು ಬೇಗ ಬಂದು ಈ ಗುಂಡಿ ಮುಚ್ಚಬೇಕು ಅಂತ ನಾನು ಕೇಳ್ಬೋದು. 12:30 ಒಂದು ಅಂದರೆ ಬೆಳಿಗ್ಗೆಯಿಂದ ಒಂದು 10 ಸ್ವಲ್ಪ ಸ್ವಲ್ಪ ಗುಂಡಿ ಆಗ್ತಾಯಿತ್ತು, ಬಟ್ ಆಮೇಲೆ ಒಂದು 12 ಅಷ್ಟೊತ್ತಿಗೆ ಫುಲ್ ದೊಡ್ಡ ಗುಂಡಿ ಆಯಿತು. ನಾವು ಹೋಗಿ ನೋಡಿದಾಗ ಇದು ಒಳಗಡೆ ತುಂಬ ಆಳವಾಗಿ ಗುಂಡಿ ಇದೆ. ಹಾಗಾಗಿ ನಾವು ಸ್ವಲ್ಪ ಸುತ್ತ ನಾವು ಮತ್ತು ಒಂದು 2-3 ಸ್ಥಳೀಯರೆಲ್ಲ ಸೇರಿಕೊಂಡು ಕಲ್ಲು ಹಾಕಿದ್ದೀವಿ, ಸೈಡಿಗೆ ಯಾವುದು ವೆಹಿಕಲ್ಗಳು ಹೋಗ್ದಂಗೆ ಕಲ್ಲು ಹಾಕಿದ್ದೀವಿ. ಇದು ದೊಡ್ಡ ಅನಾಹುತ ಆಗೋದಕ್ಕಿಂತ ಮುಂಚೆ ನಗರಸಭೆಯವರು ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಮಡಿಕೇರಿಯಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿದ್ದು ಗುಂಡಿಯೊಳಗೆ ನೀರು ಹರಿದು ರಸ್ತೆಯೊಳಗಿನ ಮಣ್ಣು ಮತ್ತಷ್ಟು ಸಡಿಲಗೊಂಡಲ್ಲಿ ಸಂಕಷ್ಟ ತಪ್ಪಿದ್ದಲ್ಲ.